ಅತ್ನಿಯಲ್ಲಿ ವೀರರಾಣಿ ಚೆನ್ನಮ್ಮನ ಜಯಂತ್ಯುತ್ಸವ ಆಚರಣೆ. ಬೆಳಗಾವಿ ಜಿಲ್ಲೆಯ ಅತ್ನಿ ಪಟ್ಟಣದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ 250ನೇ ಜಯಂತ್ಯುತ್ಸವ ಆಚರಣೆ ಮಾಡಲಾಯಿತು. ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ವೀರಮಾತೆಯ ಭಾವಚಿತ್ರಕ್ಕೆ ಅತ್ನಿ ಮುಖಂಡರು ಪುಷ್ಪಾರ್ಚನೆ ಮಾಡುವ ಮೂಲಕ ಜಯಂತ್ಯುತ್ಸವ ಆಚರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಅತ್ನಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ತಳವಾರ್ ಮಾತನಾಡಿ, ನಾಡಿಗಾಗಿ ಹಾಗೂ ದೇಶಕ್ಕಾಗಿ ದುಡಿದಿರುವ ವೀರಮಾತೆ ರಾಣಿ ಚೆನ್ನಮ್ಮ ಜನ್ಮೋತ್ಸವ ಆಚರಣೆ ಮಾಡುತ್ತಿರುವುದು ಸಂತೋಷ ಮೂಡಿಸಿದೆ. ಆದರೆ ಕೆಲವು ಇತಿಹಾಸದ ಪುಟಗಳಲ್ಲಿ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮ 1857ರಲ್ಲಿ ನಡೆದಿದೆ ಎಂದು ಉಲ್ಲೇಖವಾಗಿದೆ. ಆದರೆ ಇದಕ್ಕಿಂತಲೂ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮ ನಡೆದಿದೆ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಂದಿನ ಧಾರವಾಡ ಕಲೆಕ್ಟರ್ ವಿರುದ್ಧ ಸಮರ ಸಾರಿ ಜಯಗಳಿಸಿದ್ದು ಇತಿಹಾಸ ಪುಟದಲ್ಲಿದೆ. ಆದರೆ ಕೆಲವು ಇತಿಹಾಸಕಾರರು 1857ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಉಲ್ಲೇಖ ಮಾಡಿರುವುದು ದುರಾದೃಷ್ಟಕರ. ಆದರೂ ಮುಂದಿನ ಪೀಳಿಗೆಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೋರಾಟ ಮತ್ತು ಶಕ್ತಿ ಪರಾಕ್ರಮದ ಬಗ್ಗೆ ಸರಿಯಾದ ಮಾಹಿತಿ ನೀಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳಿದರು. ಅವರು ಪುಟಗಳೆಲ್ಲ ತಿರುವಿ ಹಾಕಿ ಕಿತ್ತೂರು ರಾಣಿ ಚೆನ್ನಮ್ಮ ಸಂಸ್ಥಾನದ ಬಗ್ಗೆ ಅಧ್ಯಯನವನ್ನ ಮಾಡಿರ್ತಕ್ಕಂಥ ಎಡ್ವರ್ಡ್ ಅಂತಕ್ಕಂಥ ಇತಿಹಾಸ ತಜ್ಞ ಹೇಳ್ತಾನೆ, ಕನ್ನಡ ನಾಡಿನ ಇತಿಹಾಸದಲ್ಲಿ ಅಷ್ಟೇ ಅಲ್ಲ ದಕ್ಷಿಣ ಭಾರತ ಇತಿಹಾಸದಲ್ಲಿ ಯಾರು ರಾಜ್ಯಭಾರವನ್ನ ಮಾಡಿದ್ದಾರೆ, ಯಾರು ಆಡಳಿತ ಮಾಡಿದ್ದಾರೆ, ಯಾರು ಮಹಿಳೆಯರಲ್ಲಿ ಅಗ್ರಗಣ್ಯವಾಗಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ವೀರ ಮಹಿಳೆ ಯಾರಾದ್ರೂ, ಅದಕ್ಕೆ ಮತ್ತೊಂದು ಮಾತು ಸೇರ್ತಾರೆ, ಯಾರಾದರೂ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಅತ್ಯಂತ ಶೂರ ಇರ್ಬೋದು, ಆದರೆ ಕಿತ್ತೂರು ಚೆನ್ನಮ್ಮನ ಶೂರವನ್ನು ಮೀರಿಸುವಂಥ ರಾಣಿಯರು ಮಹಾರಾಣಿಯರು ಯಾರೂ ಇಲ್ಲ ಇತಿಹಾಸದಲ್ಲಿ ಇರ್ತಕ್ಕಂಥ ಮಾತನ್ನು ಎಡವಡೋದು. ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಮಾತು ಹೇಳ್ತೇನೆಂದರೆ, ಆಗಿನ ಕಾಲದಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುವುದಕ್ಕಿಂತ ಮುಂಚೆ ನಮ್ಮ ಇತಿಹಾಸದಲ್ಲಿಯೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. 1857ರಿಂದನೇ ನಮ್ಮದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತಾರೆ ಇತಿಹಾಸ ಬರೆದವರು, ಅದು ತಪ್ಪು. ಯಾವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಧಾರವಾಡದ ಕಲೆಕ್ಟರ್ ಆಗಿರ್ತಕ್ಕಂಥ ತ್ಯಾಕರೆಯನ್ನು ಸೋಲಿಸಿ ಹೋರಾಟಕ್ಕೆ ಬಂದು ಅದೇ ನಮ್ಮ ನಿಜವಾಗಿ ಆಗಿರ್ತಕ್ಕಂಥ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲಿಂದನೇ ಆರಂಭವಾಗಿರ್ತಕ್ಕಂಥದ್ದು. ಇದನ್ನು ನಾವು ಗುರುತಿಸಬೇಕು. ಇದನ್ನೂ ಕೂಡ ನಾವು ಇದು ಭಾರತ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಘಟ್ಟವಾಗಿ ಇತಿಹಾಸವನ್ನ ನಾವು ಅಲ್ಲಿ ಸೇರಿಸಬೇಕಾಗಿದೆ. ವಿಜಯಪುರ ಜಿಲ್ಲೆಯ ಸಿಪಿಐ ಹಾಗೂ ಪಂಚಮಸಾಲಿ ಯುವಕ ಮುಖಂಡರಾದ ಬಸವರಾಜ್ ಬಿಸನಕೊಪ್ಪ ಮಾತನಾಡಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಲು ಅದೆಷ್ಟೋ ಸ್ವಾತಂತ್ರ್ಯ ಸೇನಾನಿಗಳು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ವೀರಮಾತೆ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿ ಪ್ರಾಣವನ್ನು ದೇಶಕ್ಕಾಗಿ ಸಲ್ಲಿಸಿದ ಮಾತೆಯ ಹೆಸರು ಸೂರ್ಯಚಂದ್ರರು ಇರುವವರೆಗೂ ವೀರಮಾತೆ ಅಜರಾಮರವಾಗಿ ಉಳಿಯುತ್ತಾರೆ. ಈ ಮಾತೆಗೆ ಗೌರವವಾಗಿ ಅತ್ನಿ ಪಟ್ಟಣದಲ್ಲಿ ಬೃಹತ್ ಆದ ಪುತ್ಥಳಿ ನಿರ್ಮಾಣ ಮಾಡೋಣ ಎಂದು ಅತ್ನಿ ಹಿರಿಯರಿಗೆ ಮನವಿ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗುತ್ತೇನೆ ಎಂದು ಹೇಳಿದರು. ಬರುವ ವರ್ಷವೇ ವೀರರಾಣಿ ಚೆನ್ನಮ್ಮ ಪುತ್ಥಳಿ ಅನಾವರಣವಾಗಲಿ, ಎಲ್ಲರೂ ಜೊತೆಯಾಗಿ ಪುತ್ಥಳಿ ನಿರ್ಮಾಣಕ್ಕೆ ಸಹಕಾರ ಮಾಡೋಣ ಎಂದು ಮನವಿ ಸಲ್ಲಿಸಿದರು. ಒಂದು ಪುತ್ಥಳಿ ಅನಾವರಣ ಮುಂದಿನ ವರ್ಷ ಮಾಡಿ ಅದೇ ಒಂದು ಅನಾವರಣ ಕಾರ್ಯಕ್ರಮದ ದೊಡ್ಡ ಒಂದು ಜಯಂತಿಯನ್ನು ಮಾಡಬೇಕಂತೇಳಿ ಗೌಡರು ಹಾಗೂ ನಮ್ಮ ರಮೇಶ್ ಗೌಡ್ ಹಿರಿಯರಾದ ರಮೇಶ್ ಗೌಡ್ ಎಲ್ಲ ಹೇಳಿದ್ದಾರೆ. ಅದಕ್ಕೆ ನಾವು ನೀವೆಲ್ಲರೂ ಸೇರಿ, ಯಾಕಂದ್ರೆ ಹನಿ ಹನಿ ಕೂಡಿದ್ರೆ ಅಲ್ಲ ತಿನ್ನಿ ಕೂಡಿದ್ರೆ ರಾಜ್ಯ, ಮತ್ತೆ ನಾವು ನೀವೆಲ್ಲರೂ ಕೈ ಕೂಡಿಸ್ಬೇಕು, ಒಗ್ಗಟ್ಟಾಗಬೇಕು. ಆ ಜಾತಿ ಈ ಜಾತಿ ಆ ಥರ ಮೈದಾನ. ಈ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡರಾದ ರಮೇಶ್ ಪಾಟೀಲ್, ಅವಿನಾಶ್ ನಾಯಕ್, ಧರೆಪ್ಪ ಠಕ್ಕನ್ನವರ್, ಅಸ್ಲಾಂ ಲಾಲ್ಬಂದ್, ಶಬ್ಬೀರ್ ಸಾತಬಚ್ಚೆ, ಪುರಸಭೆ ಸದಸ್ಯರಾದ ಕಲ್ಮೇಶ್ ಮಡ್ಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ICB ನ್ಯೂಸ್ಗಾಗಿ ಅತ್ನಿ ಕಾಗ್ವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ.